ನೀವು ಮಹಿಳೆಯರಾಗಿ ಒಂದ್ ಹೆಜ್ಜೆ ಮುಂದಿಡಿ, ನಿಮ್ ಜೊತೆಗೆ ಹಿಂದಿನವ್ರು ಕೂಡ ಒಂದ್ 10 ಹೆಜ್ಜೆ ಮುಂದಿಟ್ಕೊಂಡ್ ಬರ್ತಾರೆ. ಎಲ್ಲರಿಗೂ ನಾವು ಮಹಿಳೆಯವ್ರು ಕಡಿಮೆ ಇಲ್ಲ ಅಂತ ತೋರಿಸ್ಕೊಡೋಣ, ನಾವು ಕೂಡ ಮುಂದ್ ಬರೋಣ, ಬೇರೆಯವ್ರು ಕೂಡ ಮುಂದ್ ತಗೊಳ್ಳೋಣ, ಎಲ್ಲರೂ ಕೂಡಿ ನಾವು ಬೆಳೆಯೋಣ. ಟ್ರೈನಿಂಗ್ ಪಡೆದುಕೊಳ್ಳೋದ್ರಿಂದ ಮಹಿಳೆ ಸ್ವಾವಲಂಬಿ ಆಗ್ತಾರಾ? ಆಗ್ತಾರ ಸರ್. ಅವ್ರ ಸ್ವಂತಕ್ಕಾದ್ರೂ ಮನೆಯೊಳಗ್ ದುಡ್ಕೊಂಡು ತಿನ್ಬೇಕಾದ್ರೂ ಅವ್ರಿಗೆ ಇದ ಒಂದ್ ಏನಾದ್ರೂ ಒಂದ್ ಕಲಿಬೇಕು ಅನ್ನೋದು ಇದನ್ನ ಇರುತ್ತೆ ಸರ್. ಇವ್ರ ಎಕ್ಸಾಂಪಲ್, ಇವ್ರೀಗ ಪೂಜಾ ಅಂತಂದ್ ಸರ್, ಇವ್ರ ಡಿಸಬಿಲಿಟಿ ಇದೆ ಸರ್, ಮಾತಾಡಕ್ ಬರಲ್ಲ ಸರ್. ಬಟ್ ನಾವು ಕಲಿಸ್ಕೊಟ್ಟಿದ್ದನ್ನ ಚೆನ್ನಾಗಿ ಮಾಡ್ತಾರ ಸರ್. ಇವ್ರ ಅಂತವ್ರಿಗೆ ಹೊರಗಡೆ ಹೋಗಿ ಜಾಬ್ ಮಾಡ್ಬೇಕ ಅದು ಮಾಡ್ಬೇಕಂದ್ರೆ ಆಗಲ್ಲ ಸರ್. ಕೆಲವಷ್ಟು ಮಂದಿ ಕಲ್ತಿರ್ತಾರ ಸರ್, ಕೆಲವಷ್ಟು ಮಂದಿ ಎಜುಕೇಶನ್ ಇರಲ್ಲ ಸರ್. ಈ ತರದ್ದೆಲ್ಲ ಇವ್ರು ಮಾಡ್ಕೊಂಡಿದಾರ ಸರ್. ಇದೆಲ್ಲ ಇವರೇ ಮಾಡಿರೋದು ಸರ್. ಇಲ್ಲ, ಇವರೇ ಮಾಡಿದ್ದಾರೆ. ಹಾ, ಎಲ್ಲ ಇವರೇ ಮಾಡಿದ್ರು ಸರ್. ಅವ್ರು ಒಂದೇ ಸರ್ತಿ ಹೇಳಿದ್ದನ್ನು ತಿಳ್ಕೊತಾರ ಸರ್. ಪ್ರತಿ ಬ್ಯಾಚ್ ನಲ್ಲಿ ಒಂದ್ಲಿಂದ 2 ಜನ ಅಂತೂ ಕಂಪಲ್ಸರಿ ಇದ್ದೇ ಇರ್ತಾರ ಸರ್. 30 ಜನದ ಒಂದ್ ಬ್ಯಾಚ್ ಇರುತ್ತೆ ನಮ್ಮಲ್ಲಿ, ಅದ್ರೊಳಗ ಒಂದಿಲ್ಲ 2 ಜನ ಇದ್ದೇ ಇರುತ್ತೆ. ಸ್ವಲ್ಪ ಕಾಲ್ ಪ್ರಾಬ್ಲಮ್ ಇರುತ್ತೆ, ಕೈ ಪ್ರಾಬ್ಲಮ್ ಇರುತ್ತೆ, ಅಂತವ್ರು ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೇವೆ ಸರ್. ಆನಂತರ ಬಡವ ಜನವರು, ಬಂಡೆ ತಿಕ್ಲಿಕ್ಕೆ ಹೋಗ್ತೀನಿ, ನನ್ನ ಕಡೆ ಏನು ಎಜುಕೇಶನ್ ಇಲ್ರಿ ಅನ್ನೋ ಅಂತವ್ರು ಬಾ ಜನ ಬರ್ತಾರೆ ಸರ್ ನಮ್ಮ ಕಡೆ. ನಮ್ಮ ಕಡೆ ಆಲ್ಮೋಸ್ಟ್ ಬರೋದು ನರ್ಸಿಂಗ್ ಕೋರ್ಸ್ ಮಾಡ್ತಿರ್ತಾರ, ನೈಟ್ ಡ್ಯೂಟಿ ಮಾಡ್ಕೊಂಡು ಬಂದು ಇಲ್ಲಿ ಕ್ಲಾಸಿಗೆ ಬರ್ತಾರೆ ಸರ್. ಆಮೇಲೆ ಟೀಚರ್ಸ್ ಬರ್ತಾರೆ ಸರ್, ಆಮೇಲೆ ಲೆಕ್ಚರರ್ ಬರ್ತಾರೆ ಸರ್, ಇಂಥವರೆಲ್ಲ ಬರ್ತಾರೆ. ನಾವು ಹೆಚ್ಚಾಗಿ ಪ್ರಿಫರೆನ್ಸ್ ಕೊಡೋದು ಬಾತ್ರಿ ತಿಕ್ಕಾಕ್ ಹೋಗ್ತೀನಿ, ನನಗೆ ಎಜುಕೇಶನ್ ಇಲ್ಲ ಅದನ್ನಿಲ್ಲ. ಇವ್ರು ಒಂದು ಸ್ವಲ್ಪ ಹೊರಗಡೆ ಹೋಗಿ ಜಾಬ್ ಆದ್ರೂ ಮಾಡ್ಬೋದು ಸರ್. ಅವ್ರ ಎಜುಕೇಶನೇ ಇಲ್ಲ ಅನ್ನೋರ್ಗ ಒಂದು ತರ ಇದನ್ನಿರುತ್ತೆ ಸರ್, ಅಂದ್ರೆ ನನ್ಗೆ ಹೊರಗಡೆ ಹೋಗಿ ಕೆಲಸ ಮಾಡಕ್ ಆಗಂಗಿಲ್ಲ, ಕಾನ್ಫಿಡೆನ್ಸ್ ಇರಂಗಿಲ್ಲ ಅವ್ರಿಗೆ. ನಾವೇನ್ ಕೆಲಸ ಮಾಡ್ತೀವಿ, ನಮ್ಗೆ ಬರೀ ಪಾತ್ರೆ ಹತ್ತಿಕ್ಕ ಹಸ್ತಾರ ಅಥವಾ ಕಸ ಹೊಡಿಲಿಕ್ಕೆ ಹಸ್ತಾರ ಅಂತವಾಗೆಲ್ಲ ಕೆಲಸ ಮಾಡ್ಬೇಡ್ರಿ. ನೀವು ಒಂದ್ ಸ್ವಲ್ಪ ಬಂದು ಟೈಲರಿಂಗ್ ಕಲೀರಿ ಅಥವಾ ಬ್ಯೂಟಿಷಿಯನ್ ಕಲೀರಿ, ಅದಕ್ಕೆ ನಿಮ್ಗೆ ಎಜುಕೇಶನ್ ಬೇಕಾಗಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಇರುತ್ತೆ ಸರ್. ಅವ್ರು ಬಂದು ಆಮೇಲೆ ಅವ್ರು ಒಂದ್ 2 ದುಡ್ಡು ಗಳಿಸೋದ್ಲಿಂತ ಅವ್ರ ಮನೆಯವ್ ಕೂಡ ಉಪಯೋಗ ಆಗುತ್ತೆ ಸರ್. ಅವ್ರ ಹಸ್ಬೆಂಡ್ಗ ಪ್ರತಿ ಒಂದು ಕೆಲ್ಸಕ್ಕೂ ಹಸ್ಬೆಂಡ್ಗೆ 5 ರೂಪಾಯಿ ಕೊಡ್ರಿ, 10 ರೂಪಾಯಿ ಕೊಡ್ರಿ ಅನ್ನೋದ ಒಂಥರ ಇದನ್ನ ಇರುತ್ತೆ, ಮುಜುಗರ ಇರುತ್ತೆ ಸರ್. ಅದಕ್ಕಾಗಿ ಅವ್ರು ತಾನ್ ಸ್ವಂತಕ್ಕಾಗಿ ದುಡ್ಕೊಂಡು ಅವ್ರು ಮಾಡೋದ್ರಿಂದ ಒಂದು ಅವ್ರಿಗೂ ಹೆಮ್ಮೆ ಇರುತ್ತೆ ಸರ್. ನಾನು ಒಂದು 2 ರೂಪಾಯಿ ದುಡಿತಾ ಇದ್ದೀನಿ, ನನ್ನ ಹಸ್ಬೆಂಡ್ ಕೈ ಚಾಚ್ತಾ ಇಲ್ಲ ನಾನು ಅಂತಂದ, ಅವಾಗ ನಾನು ಖುಷಿ ಪಡ್ತೇನೆ ಸರ್. ಅಂದ್ರೆ ಅವ್ರು ಒಂದು ಬಿಸ್ನೆಸ್ ಅಂತ ಬಿಸ್ನೆಸ್ ಒಂದು ಮಾಡ್ತಾ ಇರ್ತಾರೆ ಅಥವಾ ಮನೆಯೊಳಗೆ ಕೆಲಸ ಮಾಡ್ತಾ ಇರ್ತಾರೆ, ಮನೆಯೊಳಗೆ ಟೈಲರಿಂಗ್ ಮಾಡ್ತಾ ಇರ್ತಾರೆ, ಒಂದು 100 ರೂಪಾಯಿನೇ ದುಡಿದ್ರು ಕೂಡ ಅವ್ರು ಖುಷಿ ಪಡ್ತಾರೆ ಸರ್. ಮೇಡಮ್ ಅವ್ರು ನಾನು ಕಲಿಸ್ಕೊಟ್ರೆ ನಾನು ಇದು ಮಾಡ್ತಾ ಇದ್ದೇನೆ ಅನ್ನೋದು ಖುಷಿ ಇರುತ್ತೆ ಸರ್ ಅವ್ರಿಗೆ. ಅದ್ರಲ್ಲಿಂದ ಅವರ ಸ್ವಾವಲಂಬಿ ಆಗಿ ಆಗ್ಬೋದು ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ನಿಮ್ಮ ಹೆಸರು ಮತ್ತು ನಿಮ್ಮ ಈ ಟೈಲರಿಂಗ್ ಸಂಸ್ಥೆ ಪರಿಚಯ ಮಾಡಿಕೊಡಿ. ನಾನು ಮಾಧವಿ ರಾವಣ್ ಅಂತ ಸರ್. ನಾನು ನಡೆಸ್ತಾ ಇರೋದು ಪ್ರವೀಣ್ ಗಾರ್ಮೆಂಟ್ಸ್ ಅಭಿಯಾನ ಫೌಂಡೇಶನ್ ಇದೆ ಸರ್. ನನ್ನ ಸಂಸ್ಥೆ ಬಂದ್ಬಿಟ್ಟು 12 ವರ್ಷ ಸರ್ ಆಯಿತು. 12 ವರ್ಷದಿಂದ ನಡೆಸ್ತಾ ಇದ್ದೇವೆ ಸಂಸ್ಥೆ ಇದು. ನಾನು ಫಸ್ಟ್ ಬಂದ್ಬಿಟ್ಟು ಪ್ರವೀಣ್ ಗಾರ್ಮೆಂಟ್ಸ್ ಅಂತ ಬಟ್ಟೆ ಶಾಪ್ ಇದೆ. ಆನಂತರ ಬಡವ ಹೆಣ್ಮಕ್ಳಿಗೆ ಏನಾದರೂ ಒಂದು ಕಲಿಸ್ಬೇಕನ್ನೋ ಇದು ಉದ್ದೇಶದಿಂದ ನಾನು ಒಂದು ಪ್ರವೀಣ್ ಗಾರ್ಮೆಂಟ್ಸ್ ಅಂತ ಒಂದು ಸಂಸ್ಥೆ ಕಟ್ಕೊಂಡಿದ್ದೇನೆ. ಕೆಲವಷ್ಟು ಜನ ವಿದ್ಯೆ ಇಲ್ಲ, ನಮ್ಗೆ ಕಲೀಲಿಕ್ಕೆ ಏನು ಬರಲ್ಲ, ನಾವು ಡಿಗ್ರಿ ಆದರೂ ಮಾಡಿದ್ರೆ ಅಥವಾ 10th ಆದರೂ ಕಲ್ತಿದ್ರೆ ನಾವು ಬೇರೆ ಕಡೆ ಜಾಬ್ಗೆ ಹೋಗ್ಬೋದಾಗಿತ್ತು ಅನ್ಕೋತಾರ. ಈಗ ಸದ್ಯಕ್ಕೆ ಏನ್ ಮಾಡ್ತೀರಾ ನೀವು ಅಂತ ಕೇಳಿದ್ರೆ, ನಾ ಬಂಡೆ ತಿಕ್ಕಕ್ ಹೋಗ್ತೇನೆ, ನನ್ಗೇನು ಮಾಡ್ಲಿಕ್ಕೆ ಬರಲ್ಲ ಅಂತ ಹೇಳ್ತಾರ. ಅಂತವ್ರಿಗೆ ನಾನು ಏನ್ ಮಾಡ್ತೀನಿ ಹೇಳ್ತೀನಿ, ನಿಮ್ಗೆ ವಿದ್ಯೆ ಇಲ್ಲ ಅಂದ್ರೆ ವಿದ್ಯೆ ನಮ್ಗೆ ನಮ್ ಇದಕ್ಕೆ ಬೇಕಾಗಿರ್ಲಿಲ್ಲ ಟೈಲರಿಂಗ್ಗೋಸ್ಕರ. ನೀವು ಬಂದು ನಮ್ಗೆ ಟೈಲರಿಂಗ್ ಕ್ಲಾಸ್ ಜಾಯ್ನ್ ಆಗ್ರಿ, ಜಾಯ್ನ್ ಆಗಿ ನಾನು ನಿಮ್ಗೆ ಟೈಲರಿಂಗ್ ಕಲಿಸ್ತೇನೆ, ನೀವು ನಿಮ್ಮ ಸ್ವಂತ ಮನೆಯೊಳಗೆ ಬಿಸ್ನೆಸ್ ಮಾಡ್ಕೋಬಹುದು ಅಂತ ನಾವು ತಿಳಿಸ್ಕೊಡ್ತೇನೆ ಸರ್ ಅವ್ರಿಗೆ. ಇಲ್ಲಪ್ಪ ಅಂದ್ರೆ ಗಾರ್ಮೆಂಟ್ಸ್ ನಲ್ಲಿ ಕೂಡ ನಾನು ವರ್ಕ್ ಮಾಡಿಸ್ಕೊಡ್ತೇನೆ ಸರ್ ಅವ್ರಿಗೆ. ಮೇಡಮ್, ಬರೀ ನೀವು ಟ್ರೈನಿಂಗ್ ಅಷ್ಟೇ ಕೊಡ್ತೀರಾ ಅಥವಾ ಮಷಿನ್ ಸಹ ಕೊಡ್ತೀರಾ? ಇಲ್ಲ ಸರ್, ನಮ್ಮ ಕಡೆ ಮಷಿನ್ ಕೊಡುವಂತ ಸ್ಕೀಮ್ ಯಾವುದು ಇಲ್ಲ ಸರ್. ನಮ್ಮ ಗೌರ್ಮೆಂಟ್ ಥ್ರೂ ಬರೇ ನಮ್ಗೆ ಟ್ರೈನಿಂಗ್ ಮಾಡಿ ನೀವು ಅಂತ ಹೇಳಿರ್ತಾರೆ ಸರ್. ಅವ್ರಿಗೆ ಬರೀ ಕಲಿಸೋದಷ್ಟೇ ಇರುತ್ತೆ, 1 ತಿಂಗಳ ಕೋರ್ಸ್ ಇರುತ್ತೆ, ಅದಷ್ಟೇ ಕಲಿಸ್ತೇವೆ ಸರ್. ನಾನು ಇಲ್ಲಿ ಕ್ಲಾಸಿಗೆ ಬರತ್ತ 1 ಇಯರ್ ಆದ್ರೆ ಸರ್. ನಾನು ಟೈಲ್ರಿಂಗ್ ಅಂತ ಇಲ್ಲಿ ಜಾಯ್ನ್ ಆಗಿರೋದು. ಟೈಲ್ರಿಂಗ್, ಹ್ಯಾಂಡ್ ಎಂಬ್ರಾಯ್ಡ್ರಿಂಗ್, ಜರ್ದೂಸಿ ವರ್ಕ್, ಆರಿ ವರ್ಕ್, ಆಮೇಲೆ ಮೆಹಂದಿ, ಬ್ಯೂಟಿಷಿಯನ್ ಎಲ್ಲ ಕಲಿತಾ ಇದ್ದೇನೆ ಸರ್ ಇಲ್ಲಿ ಇವಾಗ. ನಾನು ಪ್ರತಿಯೊಂದು ವಿಷಯದಾಗೂ ಎಲ್ಲ ಟೀಚರ್ಸು ಅಷ್ಟೇ ಚೆನ್ನಾಗಿ ನಮ್ಗೆ ಟೀಚ್ ಮಾಡ್ತಾರೆ. ಯಾವ್ದಾದ್ರೂ ಒಂದು ನಮಗೆ ಮಿಸ್ಟೇಕ್ ಇದ್ರೂ ನಮ್ಗೆ ಅದು ಅಷ್ಟೇ ಪ್ರೀತಿಲಿಂದ ತಿಳಿಸ್ಕೊಡ್ತಾರೆ. ಆಮೇಲೆ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ, ನಮ್ಮ ಮಾಧವಿ ಮೇಡಮ್ ಅವರಂತೂ ನಮ್ಗೆ ಕಲಿಸೋದು ಅಷ್ಟೇ ಅಲ್ಲ, ಪ್ಲಸ್ ನಾವು ಯಾವ ರೀತಿ ಇದನ್ನ ಬಿಸ್ನೆಸ್ ಮಾಡ್ಬೇಕು, ನಾವು ಇದನ್ನ ಇನ್ನೊಬ್ಬರಿಗೆ ಯಾವ ರೀತಿ ನಾವು ಟ್ರೈನಿಂಗ್ ಕೊಡ್ಬೇಕು, ಆಮೇಲೆ ಇದ್ರದ್ದು ಬೆನಿಫಿಟ್ಸ್ ಏನು, ಪ್ರತಿಯೊಂದು ವಿಷಯದಲ್ಲೂ ನಮ್ಗೆ ಸಾಥ್ ನೀಡ್ತಾರ. ಆಮೇಲೆ ನಾವು ಏನಾದ್ರೂ ಹಿಂಗ ಮಾಡ್ತೀವಿ, ಉದ್ಯೋಗ ಮಾಡ್ತೀವಿ ಅಂತಂದ್ರೆ ಅವ್ರು ನಮ್ಗೆ ಸಪೋರ್ಟ್ ಮಾಡ್ತಾರೆ. ಇವ್ರ ಟ್ರೈನರ್ ಅಂತಂದ್ರೆ ಟ್ರೈನರ್ ಪಾಮೇದ ಅವರು,
ಇವರು ಇಲ್ಲೇ ಟ್ರೈನಿಂಗ್ ಮಾಡ್ತಾರೆ. ಫುಲ್ ಲೆಂತ್ 13 ಪ್ಲಸ್ 1 ಇಂಚ್ 14, ಓಕೆ. ಹಾಫ್ ಶೋಲ್ಡರ್ 5.5 ಇಂಚ್ ಹೈನಾ, ಈ 5.5 ಇಂಚ್ ಇಸ್ಕಾ ಬಿ 5.5 ಇಂಚ್ ಮೈ ಬೋಲಿ ನಾ 0 to 2, 0 to 3, 3 to 4, 5.5 ಇಂಚ್ ಕರ್ನಾ. ಉಸ್ಕೆ ಬಾದ್ ಹಮ್ಕೋ ಲೇನಾ ಹೈ ಚೆಸ್ಟ್ ಕಾ 1/4, 1/4 ಚೆಸ್ಟ್ ಕಾ ಹೋತಾ ಹೈ 34 ಕಾ 8.5 ಇಂಚ್ ಹೈನಾ. ಉಸ್ಕೆ ಬಾದ್ 2 ಇಂಚ್ ಪ್ಲಸ್ ಕರ್ನಾ ಹೈ ಹಮ್ಕೋ, ಠೀಕ್ ಹೈ. ಉಸ್ಕೆ ಬಾದ್ ಇಸ್ಕೋ ಹಮ್ ಲೋಗ್ ಅಟ್ಯಾಚ್ ಕರ್ ಲೇಂಗೇ ಐಸೆ. ಫಿರ್ ತೋ ಹಮ್ ಬ್ಯಾಕ್ ಕಾ ಡಾಲ್ ರಹೇ ನಾ, ಯೇ ಬ್ಯಾಕ್ ಕಾ ಹೈ ತೋ ಇಸಿಲಿಯೇ ಹಮ್ ಇಸ್ಕೋ 1.5 ಇಂಚ್ ಊಪರ್ ಕರೆಂಗೇ ಕರ್ಕೆ ಫಿರ್ ಇಸ್ಕೋ ಏ ಶೇಪ್ ದೇ ದೇಂಗೇ, ಓಕೆ. ಇದರ್ ಸೇ ಕಾಮನ್ ಈ ಸಭಿ ಕಾ 2.5 ಇಂಚ್ ಔರ್ ಬ್ಯಾಕ್ ನೆಕ್ ಹೈ ಹಮಾರಾ 9 ಇಂಚ್ ತೋ ಯೇ 9 ಇಂಚ್ ಕಾ. ಉಸ್ಕೆ ಬಾದ್ ಯೇ ಭಿ 2.5 ಕರೆಂಗೇ ಫಿರ್ ಇಸ್ಕೋ ಭಿ ಸ್ಕೇಲ್ ಸೇ, ಓಕೆ. ಇಸ್ಕೋ ರೌಂಡ್ ಶೇಪ್ ಬನಾನಾ ಹೈ ತೋ ಐಸೇ ಹಮ್ ರೌಂಡ್ ಶೇಪ್ ಬನಾ ಲೇಂಗೇ. ಹೋ ಗಯಾ, ಯೇ ಹೋ ಗಯಾ ಹಮಾರಾ ಬ್ಯಾಕ್ ಸಿಂಪಲ್ ಹೈ ನಾ, ಈ ತೋ ಹೋ ಗಯಾ ಸಿಂಪಲ್ ಬ್ಯಾಕ್ ಸೆಟ್ ಕಾ. ಅಭಿ ಹಮ್ ಫ್ರಂಟ್ ಕಾ ಡಾಲೆಂಗೇ. ನನ್ನ ಹೆಸರು ಪೂಜಾ ಅಂತ ರೀ, ನಾನು ಇಲ್ಲೇ ಫಸ್ಟ್ ಟೈಲರಿಂಗ್ ಕ್ಲಾಸಿಗೆ ಅಂತ ಜಾಯ್ನ್ ಆದೆ. ನಂಗೆ ಫಸ್ಟ್ ಇದು ತುಳಿಯೋದು ಏನಂತ ನಂಗೆ ಗೊತ್ತಿದ್ದಿಲ್ಲ. ಮೇಡಮ ಎಷ್ಟು ಪೇಷನ್ಸ್ಲೇ ನಮ್ಗೆ ಎಷ್ಟು ಫ್ರೆಂಡ್ಲಿ ಆಗಿ ಎಲ್ಲಾನು ಹೇಳ್ಕೊಟ್ರು. ನಾವು ಎಷ್ಟು ಸಲ ಕೇಳಿದ್ರು ಬ್ಯಾಸ್ರ ಮಾಡ್ಕೊಳ್ಳಾರ್ದ ಹೇಳ್ಕೊಟ್ರು ನಮಗೆ. ಇದರಿಂದ ಕಲ್ತಿಂದ ನಾನು ಮತ್ತೆ ನನಗೆ ನ್ಯೂ ಟಾಪ್ ಎಲ್ಲ ಹೆಂಗೆ ಹೆಂಗೆ ಹೊಲ್ಕೋಬೋದು, ಬ್ಲೌಸ್ ಹೆಂಗೆ ಹೊಲ್ಕೋಬೋದು, ಡಿಸೈನ್ಸ್ ನ್ಯೂ ಡಿಸೈನ್ಸ್ ಎಲ್ಲ ಹೊಲ್ಕೊಂಡೆ. ಮತ್ತೆ ಅಲ್ಲಿ ನಮ್ಮ ಮನೆ ಕಡೆ ಯಾರ್ಯಾರು ಹೇಳ್ತಾರ ಅವ್ರಿಗೂ ಸ್ಟಿಚ್ ಮಾಡಿ ಕೊಡಾಕ್ತೀನಿ. ಅದರಿಂದ ನನಗೆ ಭಾಳ ಯೂಸ್ಫುಲ್ ಆಗೈತಿ. ನಾ ಫಸ್ಟ್ ಸ್ಟಿಚ್ ಅಂದ್ರೆ ಏನು ಗೊತ್ತಿದ್ದಿಲ್ಲ, ಇವ್ ಮೇಡಮ್ ಎಲ್ಲ ಕಲಿಸ್ಕೊತಾರೆ. ಈಗ ಒಂದು 3 ತಿಂಗಳಾದ್ರೆ ಬರಾಕಾಗ್ಲಿ, ಮುಂಚೆ ಮನೆಯಲ್ಲಿ ಇದ್ರಿ ಸರ್ ನಾವು. ಮುಂಚೆ ಮನೆಯಲ್ಲಿ ಅಡಿಗೆ ಮಾಡೋದು ಅದು ಮನ್ಯಾಗ ಕೆಲಸ ಅದು ಬಹಳ ಆಕಿತ್ರಿ. ಅದ ಮಾಡ್ಕೊಂಡ್ ಮನ್ಯಾಗ ಟೈಮ್ ಪಾಸ್ ಆಕಿದ್ದಿಲ್ರಿ ಮನ್ಯಾಗ. ಈಗ ಮೇಡಮ್ ಅವ್ರು ಉಮಾ ಮೇಡಮ್ ಅವರು ಬಂದು ಹಿಂಗ ರಾಟಿ ಕ್ಲಾಸ್ ಚಲೋ ಆಕೈತಿ ಬರ್ತೀರಿ ಅಂತ ಕೇಳಿದ್ರಿ. ಮತ್ತ ನಾವು ಕಲಿಬೇಕಂದ ಆಸೆ ಐತ್ರಿ ನಮಗ. ಮನ್ಯಾಗ ನಮ್ಗೆ ರಾಟಿ ತೊಳಕ ಬರ್ತಿದ್ದಿಲ್ರಿ. ಇಲ್ಲಿ ಬಂದಿಂದ ಅದು ರಾಟಿ ತೊಳಕ ಬರ್ತೈತಿ, ಹೊರಕ್ ಹಾಕ್ ಬರ್ತೈತ್ರಿ, ಬ್ಲೌಸ್ ಎಲ್ಲ ಕಲಿತ್ರಿ ನಾವು. ಮೇಡಮ್ ಅವ್ರು ಬಹಳ ಚಂದ ಹೇಳ್ಕೊಟ್ಟಾರೆ ನಮ್ಗೆ. ಆದ್ರೆ ಮೇಡಮ್ ಅವ್ರು ಉಮಾ ಮೇಡಮ್ ಅವರು ಎಲ್ಲ ನಮ್ಗೆ ಏನು ಗೊತ್ತಾಗ್ಲಿ ಇದು ತಿಳಿಸಿ ಹೇಳಾರ್ರಿ ಅವ್ರು. ಅದಕ್ಕೆ ನಾವೆಲ್ಲ ಇಲ್ಲಿ ಬಂದು ಜಾಯ್ನ್ ಆಗಿ. ನನ್ನ ಹೆಸರು ಲಕ್ಷ್ಮಿ ಅಂತ ರೀ. ನಾ ಟೈಲರಿಂಗ್ ಕ್ಲಾಸ್ ಕಲಿಯಾಕದಿಂದ ನನ್ಗೆ ಭಾಳ ಉಪಯೋಗ ಆಗೈತ್ರಿ. ಉಪಯೋಗ ಆಯ್ತು, ನನ್ಗೆ ಭಾಳ ಅನುಕೂಲ ಆಗೈತ್ರಿ. ಅಂದ್ರೆ ನಮ್ಮ ಮನ್ಯಾಗ ನಮ್ಮ ಮನ್ಯಾಗ ನಾವು ಸ್ವಂತ ಹೊಲಿಯೋದ ಇನ್ನ ಅದು ನಮ್ಮ ಕಾಲ ನಿಲ್ಲೋ ಕೆಪಾಸಿಟಿನ ಆಗೈತ್ರಿ. ಮತ್ತೊಬ್ರು ಹೇಳ್ಕೊಡ ಇದನ್ನು ಇರ ನಮ್ಗೆಲ್ಲ ಕಲಿಸ್ಯಾರ ರೀ ಮೇಡಮ್ ಅವ್ರೆ. ಈ ಸ್ವಂತ ಬಟ್ಟೆ ಕಟ್ ಮಾಡೋಕೋ ಕಟ್ ಮಾಡಿ ನಾವು ಹೊಲಿಬೇಕು ಅನ್ನೋದು ಇದು ಇದು ಅಷ್ಟು ಇದು ಇದ್ದಿದ್ದಿಲ್ರಿ ಮೇಡಮ್ ಸರ್ ಗೊತ್ತಿದ್ದಿಲ್ರಿ. ಮೇಡಮ್ ಅವ್ರ ಹೇಳಿಂದ ನಮ್ಗೆಲ್ಲ ಗೊತ್ತಾಗೈತ್ರಿ. ಆದ್ರೆ ನಾವು ಮನ್ಯಾಗ ಹೊಲಿಬೋದ್ರಿ, ಮತ್ತೊಬ್ರು 4 ಮಂದಿ ಹೇಳಿ ಕೊಡಷ್ಟು ಹೇಳ್ಕೊಟ್ಟಾರ ರೀ ಮೇಡಮ್ ಅವ್ರೆ. ನನ್ನ ಹೆಸರು ಲಕ್ಷ್ಮಿ. ಹ್ಯಾಂಡ್ ಎಂಬ್ರಾಯ್ಡ್ರಿ ಹೇಳ್ಕೊ. ನಾನು ಈ ಸಂಸ್ಥೆಯಲ್ಲಿ 2 ವರ್ಷದಿಂದ ಕೆಲಸ ಮಾಡ್ತೀನಿ ಸರ್. ಈ ಸಂಸ್ಥೆ ಶುರು ಆದಾಗ ಮೊದಲ ಬ್ಯಾಚ್ ಅಲ್ಲಿ ನಾನು ಇಲ್ಲಿ ಕಲಿಯಕ್ ಬರ್ತಿದ್ದೆ. ಅದೊಂದು ನನ್ಗೆ ಹೆಮ್ಮೆ, ನಾನು ಕಲಿತ ಸಂಸ್ಥೆಯಲ್ಲೇ ನಾನು ವರ್ಕ್ ಮಾಡ್ತಾ ಇದ್ದೀನಿ ಅಂತೇಳಿ. ಅವಾಗ ನಾನು ಬರಕ್ ಆಗ್ಲಿಲ್ಲ, ಬಟ್ ಅವಾಗ ಟೈಲರಿಂಗ್ ಇಲ್ಲೇ ಕಲ್ತಿದ್ದೀನಿ ಸರ್. ನಾನು ಟೈಲರಿಂಗ್ ಕಲಿತು ಮನೆಯಲ್ಲೇ ಇದ್ದೆ, ಏನು ಮಾಡ್ಬೇಕು ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಒಂದ್ಸತಿ ಮೇಡಮ್ ಕಾಲ್ ಮಾಡಿದೆ, ಏನ್ ಮಾಡ್ಬೇಕು ಕಲ್ತಿಯಲ್ಲ ಯಾಕೆ ಮನೆಗೆ ಕೊಡ್ತಿ ಬಾ ಅಂತ ಹೇಳಿದ್ರಿ ಸರ್. ಅದಕ್ಕೋಸ್ಕರ ಈಗ 2 ವರ್ಷದಿಂದ ಇಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಸರ್. ನಾನು ಹ್ಯಾಂಡ್ ಎಂಬ್ರಾಯ್ಡ್ರಿಗೆ ಹೇಳ್ಕೊಡ್ತೀನಿ ಮತ್ತೆ ಆಗ್ಬೇಕು. ಒಂದ್ ಹೆಮ್ಮೆ ಪ್ರೌಡ್ ಫೀಲ್ ಆಗುತ್ತೆ ಸರ್, ಯಾಕಂದ್ರೆ ಒಂದ್ ಇನ್ಸ್ಟಿಟ್ಯೂಟ್ ಅಲ್ಲಿ ಕಲಿತು ನಾ ಅಲ್ಲೇ ಒಂದ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇದಕ್ಕೆ ನನ್ಗೆ ಅವಕಾಶ ಮಾಡಿಕೊಟ್ಟಿದ್ ಮಾಧ್ವಿ ಮೇಡಮ್ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ಸ್. ಇಲ್ಲೇ ನಾವು ಪಾರ್ಲರ್ ಕ್ಲಾಸಸ್ ಮಾಡ್ತೇವೆ ಸರ್, ಆಮೇಲೆ ಥೆರಿ ಕ್ಲಾಸಸ್ ಮಾಡ್ತೇವೆ ಸರ್. ಒಳಗಡೆ ಮೆಷಿನ್ಸ್ ಪವರ್ ಮೆಷಿನ್ಸ್ ಇದಾವೆ ಸರ್, ಪವರ್ ಮೆಷಿನ್ ಮೇಲೆ ಕಲಿಸ್ತೀವಿ ಸರ್. ಪವರ್ ಮೆಷಿನ್ಸ್ ಈ ಮೇಡಮ್ ಶಾರದಾ ಅಂತ ಅಂದ, ಇವ್ರು ನಮ್ಮ ಶಾಪ್ ನಲ್ಲಿ ಕೂಡ ಕೆಲಸ ಮಾಡ್ತಾರೆ ಸರ್. ಇವರು ಕ್ಲಾಸಸ್ ನಡೆಸ್ತಾರೆ ಸರ್, ಪವರ್ ಮೆಷಿನ್ ಇವ್ರು ಕಲಿಸ್ಕೊಡ್ತಾರೆ ಸರ್. ನಾ ಶಾರದಾ ಡೆಕ್ನೆ ಅಂತ ಹೇಳ್ರಿ, ನಾನು ಶಾಪ್ನಲ್ಲಿ ಕೆಲಸ ಮಾಡ್ತೀನಿ 7-8 ವರ್ಷ ಆಯ್ತು ಮಾಡಕ್ಕೆ. ಇಲ್ಲೇ ಪವರ್ ಮೆಷಿನ್ ಹೇಳ್ಕೊಡ್ತೀನಿ ರೀ, ಪವರ್ ಮೆಷಿನಲ್ಲೇ ಕೆಲಸ ಮಾಡ್ತೀನಿ ನಾನು. ನಮಸ್ತೆ ರೀ ಸರ್, ನಾನು ಸ್ಕೂಲ್ ಟೀಚರ್ ಇದ್ದೀನಿ ರೀ, ಕಲ್ಗಟ್ಟಿ ತಾಲೂಕು ಕಳಸನಕೊಪ್ಪ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ರೀ ಸರ್. ಹಳ್ಳಿಯಲ್ಲಿ ಅಲ್ಲಿ ಕ್ಲಾಸ್ ಅದು ಹೇಳೋರದು ಸಿಗಲ್ರಿ ಸರ್, ಹಾಗಾಗಿ ನಾವು ಕಲ್ತಿರ್ತೀರಲ್ರಿ ಸರ್. ನಾವು ಟೀಚರ್ ಆಗಿ ಇಲ್ಲಿ ಕಲ್ತಲ್ಲಿ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ರಿ. ಏನಾದ್ರೂ ಮೆಟೀರಿಯಲ್ ಅದು ಬೇಕಂದ್ರೆ ಮೇಡಮ್ ಕಾಲ್ ಮಾಡಿ ಕೇಳ್ಕೊಂಡಿರ್ತೀನಿ ರೀ, ನಾನು ಕೇಳ್ಕೊಂಡ್ಕೊಳ್ಳಿ ಅವ್ರು ರೆಫರ್ ಮಾಡ್ತಾರೆ ರೀ, ಆ ಮೆಟೀರಿಯಲ್ ಒಯ್ದು ಮಕ್ಕಳಿಗೆ ಕೊಡ್ತಾ ಇದ್ದೀನಿ. ಹಳ್ಳಿಯಲ್ಲಿ ಆಲ್ಮೋಸ್ಟ್ ಕಳಸನಕೊಪ್ಪ ಅದು ಅಂದ್ರೆ ಅಲ್ಲಿ ಏನು ಸಿಗಲ್ಲ ರೀ ಸರ್, ಹಾಗಾಗಿ ಅವು ಮಕ್ಕಳಿಗೆ ಸ್ವಲ್ಪ ಸ್ಟಿಚ್ ಅದು ಮಾಡ್ಕೋಬೇಕಂದ್ರೆ ಏನೂ ಆಗಲ್ಲ ರೀ.
ಅವ್ರ ಪೇರೆಂಟ್ಸ್ ಸ್ವಲ್ಪ ಕೇಳ್ತಾ ಇದಾರೆ ಸರ್, ಎಲ್ಲಿ ಕ್ಲಾಸ್ ಏನು, ಹುಬ್ಳಿ ಅಂದ ತಕ್ಷಣ ಅವ್ರಿಗೆ ಹೋಗಕ್ ಬರಕ್ಕದು ದೂರ ಆಗತ್ತಲ್ರಿ ಸರ್, ಹಾಗಾಗಿ ಸ್ವಲ್ಪ ಅನಿವಾರ್ಯ ಆಗಿದೆ ಸರ್. ಕೆಲವು ಜನ ಬರೋ ಇಷ್ಟ ಇದೀರಿ ಸರ್, ಬಸ್ ಫೆಸಿಲಿಟಿ ಅದು ಇರಲ್ರಿ ಸರ್ ಹಳ್ಳಿ ಕಡೆ, ಹಾಗಾಗಿ ಬರೋಕೆ ತೊಂದರೆ ಆಗತ್ತೆ ರೀ ಸರ್. ಇಲ್ಲಿ ಕಲ್ತಂತ ಮಕ್ಕಳಿಗೆ ಸ್ಟಿಚ್ ಮಾಡೋದು, ಪಿಲ್ಲೋ ಕವರ್ ರೀ ಸರ್, ಆಮೇಲೆ ಸಣ್ಣ ಮಕ್ಕಳು ಇರ್ತಾವಲ್ರಿ ಕುಂಚ್ಗಿ ಹೊಲಿಯೋದು ಹೇಳ್ಕೊಡ್ತಾ ಇದೀನಿ ರೀ ಸರ್. ಅಂದ್ರೆ ಜಸ್ಟ್ ಬೋರ್ನ್ ಆಗಿರ್ತಾರಲ್ರಿ ಮಕ್ಕಳು, ಅಂತ ಮಕ್ಕಳು ಯೂಸ್ ಆಗತ್ತೆ ರೀ ಸರ್. ಇವ್ ಸೆವೆಂತ್ ಏಟ್ ಇದ್ದಂತ ಮಕ್ಕಳು ಯೂಸ್ ಮಾಡ್ಕೋತಾ ಇದಾರೆ ಸರ್ ನನ್ನ ಕಡೆಯಿಂದ ಕಲ್ತಿದ್ದು. ಧನ್ಯವಾದ. ಓಕೆ ಸರ್, ಧನ್ಯವಾದ. ನನ್ನ ಹೆಸರ ಲತಾ ಹೊಸ್ಮನಿ ಅಂತಂದು. ನಾವು ಸ್ಕೂಲ್ ಟೀಚರ್ ಶಾಪ್ ಐತ್ರಿ. ಆಕ್ಚುಲಿ ಹೇಳ್ಬೇಕಂದ್ರೆ ಅವ್ರದ್ದು ಅಂಗಡಿ ಒಳಗೆ ಅರ್ಬಿ ಹೊಲಿಸ್ತಿದ್ದೀವಿ ರೀ. ಅದು ನೋಡ್ಕೊತ ಅವ್ರು ಅಡ್ಮಿಷನ್ ಮಾಡಿಸ್ ಅಂದ್ರೆ, ಅಡ್ಮಿಷನ್ ಮಾಡಿಸಿದ ಮೇಲೆ ಇಲ್ಲಿ ಅಡ್ಮಿಷನ್ 15 ದಿನ ಆದ್ಮೇಲೆ ಬಂದೆ ರೀ ಸರ್. ಅಲ್ಲ 2 ವರ್ಷ ಆಯ್ತ್ರಿ ನಾನು ಆಕ್ಚುಲಿ ರೀ. 10 ಅಡ್ಮಿಷನ್ ನಾನೇ ತಗೊಂಡ್ ಬಂದಿದ್ದೇನ್ರಿ. ನಾ ಕಲ್ತಿದ್ದು ಬ್ಲೌಸ್ ಗ್ಲೂಸ್ ಎಲ್ಲ ಹೊಲಿತೇನ್ ರೀ. ಹಾಯ್, ಮೇರ್ ನಾಮ ಸರಿತಾ ಗೋಸಾವಿ ಹೇ, ಮೇ ಮುಂಬೈ ಸೇ ಹೂ, ಯಹಾಂ ಪೇ ಆಯೆ ಹುಏ ಮೇರೆ ಕೋ 5 ಮಹೀನೆ ಹೋ ಗಯೇ, ಮೇ ಯಹಾಂ ಪೇ ಶಿಫ್ಟ್ ಹೂ. ಮುಜೆ ಹಿಂದಿ ಆತಿ ಹೈ, ಮೇ ಹಿಂದಿ ಮೇ ಬಾತ್ ಕರೂಂಗಿ, ಮುಜೆ ಕನ್ನಡ ನಹೀ ಆತಿ ಹೈ. ಹಮೇರಿ ಗಲಿ ಯಹಾಂ ಪೇ ಆನೆ ಸೇ ಪೆಹಲೆ, ಹಮೇರಿ ಗಲಿ ಮೇ ನಹೀ ಸಿರ್ಫ್ ಲಡ್ಕೋ ಕೋ ಪಢಾಯಾ ಜಾತಾ ಹೈ, ಲಡ್ಕಿಯೋ ಕಾ ನಹೀ ಪಢಾಯಾ ಜಾತಾ ಆಗೇ. ತೋ ಇಸಿಲಿಯೆ ಮೇ ಭಿ ಕುಚ್ ಕರ್ನಾ ಚಾಹತಿ ಹೂ ಲೈಫ್ ಮೇ, ಲಡ್ಕಿಯಾ ಭಿ ಕಿಸಿ ಸೇ ಕಮ್ ನಹೀ ಹೈ. ತೋ ಯಹಾಂ ಪೇ ಆನೆ ಕೇ ಬಾದ್ ಮೇ ಇತ್ನಾ ತೋ ಸೀಖ್ ಗಯೀ ಹೂ ಕಿ 4 ಲೋಗೋ ಕೋ ಔರ್ ಸಿಖಾ ಸಕ್ತಿ ಹೂ, ಮೇ ಖುದ್ ಅಪ್ನಾ ಖರ್ಚಾ ಖುದ್ ಉಠಾ ಸಕ್ತಿ ಹೂ. ಔರ್ ಯಹಾಂ ಪೇ ಮ್ಯಾಮ್ ನಹೀ ಹಮಾರೆ ಸಾಥ್ ಫ್ರೆಂಡ್ಲಿ ಹೈ, ವೋ ಅಪ್ನೆ ಬಚ್ಚೋ ಕೋ ಕೈಸೆ ಟ್ರೀಟ್ ಕರ್ತಿ ಹೈ, ಹಮ್ಕೋ ಭಿ ವೈಸೆ ಹೀ ಕರ್ತಿ ಹೈ, ಬಹುತ್ ಅಚ್ಚಿ ತರಿಕೆ ಸೇ ಸಿಖಾತಿ ಹೈ. ಅಗರ್ ಆಪ್ಕೋ ಸೀಖನಾ ಹೈ ತೋ ಆಪ್ ಭಿ ಆ ಸಕ್ತಿ ಹೈ. ಯಹಾಂ ಪೇ ಗೋಪಂಗ್ ಗೋ ವೆಂಕಟೇಶ್ ಕಾಲೋನಿ ಕೇ ಪಾಸ್ ಬ್ಯಾಕ್ ಸೈಡ್ ಪೇ SBI ATM ಹೈ, ವಹಾಂ ಪೇ ಆಪ್ ಅಪ್ನಾ ಅಡ್ಮಿಷನ್ ಕರಾ ಸಕ್ತಿ ಹೋ, ಫ್ರೀ ಮೇ ಹೈ. ವೋ ಲೋಗ್ ಏಕ್ ಬಾರ್ ಮೇ ಸಮಜ್ ಮೇ ನಹೀ ಆಯೆ ತೋ 4 ಬಾರ್ ಸಮಝಾತೆ ಹೈ, ಪ್ಯಾರ್ ಸೇ ಸಮಝಾತೆ ಹೈ, ಗುಸ್ಸಾ ನಹೀ ಕರ್ತೆ ಹೈ. ಇವ್ರು ಮಾಧವಿ ರಾಠೋಡ್ ಅಂತ ಸರ್, ಆಫೀಸ್ ವರ್ಕ್ ವಿತ್ ಆರಿ ವರ್ಕ್ ಕ್ಲಾಸಸ್. ನಮಸ್ಕಾರ. ನಮಸ್ತೆ ಸರ್, ನನ್ನ ಹೆಸರು ಮಾಧವಿ ಪ್ರತಾಪ್ ರಾಠೋಡ್ ಅಂತ ಸರ್. ನಾನು ಆಫೀಸ್ ವರ್ಕ್ ವಿತ್ ಆರಿ ವರ್ಕ್ ಕಲಿಸ್ತೀನಿ ಸರ್. ಸ್ಟಾರ್ಟಿಂಗ್ ಎಲ್ಲ ಬೇಸಿಕ್ ಇಂದ ಈ ತರ ಬರುತ್ತೆ ಸರ್. ಓಕೆ, ಇದು ಸ್ಲೀವ್ಸ್. ಸ್ಲೀವ್ಸ್ ಸರ್, ಸ್ಲೀವ್ಸ್ ಗೆಲ್ಲ ಅವರಿಗೆ ಹೆಂಗ್ ಬೇಕಲ್ಲ ಆ ತರ ಡಿಸೈನ್ ಹಾಕಿಸ್ತೀವಿ ಸರ್. ಇದು ಬೇಸಿಕ್ ಸರ್, ಮೊದ್ಲು ಎರಡ್ ನೆಕ್ ಇದ್ರ ಬಟ್ಟೆ ಒಳಗ ಹಾಕಿಸ್ತೀವಿ ಸರ್. ಏನಾದ್ರ ರಾಂಗ್ ಆದ್ರೆ ಈ ಬಟ್ಟೆ ಒಳಗ ಆಗತ್ ಸರ್, ಆಮೇಲೆ ಈ ನೆಕ್ ಸರ್. ಇದು ಮೇನ್ ಬಟ್ಟೆ ಸರ್, ಇದ್ರೊಳಗ ಈ ತರ ಎಲ್ಲ ನೆಕ್ ಹಾಕಿಸ್ತೀವಿ ಸರ್. ಇದು ಬ್ಯಾಕ್ ನೆಕ್, ಅವ್ರ ಲೆಂತ್ ಪ್ರಕಾರ ಎಲ್ಲ ಹಾಕಿಸ್ತೀವಿ ಸರ್. ಇದು ಬೇಸಿಕ್ ಸರ್. ನಮಸ್ಕಾರ ಸರ್, ನಾವು ಫಸ್ಟ್ ಇಲ್ಲಿ ಟೈಲರಿಂಗ್ ಇಂದ ಕಲ್ತೇವ್ ರೀ, ಆಮೇಲೆ ಪಾರ್ಲರ್ ಇಂದ ರೀ, ಆಮೇಲೆ ಇದು ಆರೆ ವರ್ಕಿಂದ. ನಮಸ್ತೆ ಸರ್, ನನ್ನ ಹೆಸರು ಶೋಭಾ ಅಂತೇಳಿ. ನಾನು ಇಲ್ಲಿ ಜಾಯಿನ್ ಆಗಿ 6 ಮಂತ್ಸ್ ಆಯ್ತು ಸರ್. ನಾನು ಫಸ್ಟ್ ಟೈಲರಿಂಗ್ ಸೇರಿದೆ, ಅದು ಮುಗಿದಾದ್ಮೇಲೆ ಪಾರ್ಲರ್ ಕ್ಲಾಸ್ ಸ್ಟಾರ್ಟ್ ಆಯ್ತು ಸರ್. ಅದಕ್ಕೂ ಜಾಯಿನ್ ಆದ್ವಿ, ನೆಕ್ಸ್ಟ್ ಆರಿ ವರ್ಕ್ ಕಲಿತು ಈಗ ಇದನ್ನೇ ಪ್ರಾಕ್ಟೀಸ್ ಮಾಡ್ತಾ ಮನೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಹೆಂಗೆ ಅನಿಸ್ತದೆ? ಚೆನ್ನಾಗಿದೆ ಸರ್, ಯೂಸ್ಫುಲ್ ಇದೆ. ಇವತ್ತು ಆ್ಯಕ್ಚುಲಿ ಸರ್ಟಿಫಿಕೇಟ್ ವಿತರಣೆ ಇದೆ ಸರ್ ನಮ್ಮಲ್ಲಿ, ಒಂದು ಫಂಕ್ಷನ್ ಮಾಡ್ಕೊಂಡಿದ್ದೆ ಚಿಕ್ಕದಾಗಿ, ಅದನ್ನ ಮಾಡ್ಕೊಂಡು ಸರ್ಟಿಫಿಕೇಟ್ ವಿತರಣೆ ಮಾಡ್ತಾ ಇದ್ದೆ. 45 ಡೇಸ್ ಕ್ಲಾಸ್ ಆದ್ಮೇಲೆ ಒಂದು ಅಸೆಸ್ಮೆಂಟ್ ಇರುತ್ತೆ, ಅಸೆಸ್ಮೆಂಟ್ ಮೇಲೆ ಪಾಸ್ ಆದ್ಮೇಲೆ ಒಂದು ಸರ್ಟಿಫಿಕೇಟ್ ಬರುತ್ತೆ ಸರ್ ಅವ್ರಿಗೆ, ಈ ತರ ಸರ್ಟಿಫಿಕೇಟ್ ಬರುತ್ತೆ ಸರ್. ಇದು ಅವ್ರಿಗೆ 45 ಡೇಸ್ ನಂತರ ನಾವು ನೀಡ್ತೀವಿ ಸರ್. ಆಮೇಲೆ ಇದ್ರ ಮೇಲೆ ಅವ್ರ ಸ್ವಂತ ಬಿಸ್ನೆಸ್ ಮಾಡ್ಬೋದು ಸರ್. ಆನಂತರ ಮಿಷನ್ ಫ್ರೀ ಮಿಷನ್ ಬರ್ತಾ ಇದಾವೆ ಅಂತಾರಲ್ಲ, ಅದಕ್ಕೆ ಅಪ್ಲಿಕೇಶನ್ ಫಿಲ್ ಮಾಡ್ಕೋಬಹುದು, ಸ್ವಂತ ಬಿಸ್ನೆಸ್ ಮಾಡ್ಬೋದು, ಅಥವಾ ಲೋನಿಗೆ ಹಾಕ್ಬೋದು, ಮುದ್ರಾ ಲೋನ್ ಬರುತ್ತೆ ಸರ್ ಇದ್ರ ಮೇಲೆ, ಅವ್ರಿಗೆ ಇದು ಉಪಯೋಗ ಆಗುತ್ತೆ ಸರ್. ಇವ್ರು ಪೂಜಾ ಅಂತ ಸರ್, ಈಗ ನಾನು ಇಂಟ್ರೊಡ್ಯೂಸ್ ಮಾಡಿಸಿದ್ದೀನಿ ನಿಮಗೆ. ಇವ್ರು ಹ್ಯಾಂಡಿಕ್ಯಾಪ್ ಇದ್ದಾರೆ, ಮಾತಾಡಿಕ್ ಬರಲ್ಲ. ಅವ್ರದ್ದು ಈಗ ಕಂಪ್ಲೀಟ್ ಆಗಿದೆ ಸರ್, 6 ಮಂತ್ಲಿ ಅಂತ ಬರ್ತಾ ಇದಾರೆ ಅವರು, ಪರ್ಫೆಕ್ಟ್ ಆಗಿದ್ದಾರೆ. ಅವ್ರಿಗೆ ಈಗ ಸರ್ಟಿಫಿಕೇಟ್ ನೀಡ್ತಾ ಇದ್ದೇವೆ ಸರ್ ನಾವು. ಈ ಟ್ರೈನಿಂಗ್ ಆದ್ಮೇಲೆ ಮೇಡಮ್ ಮುಂದೆ ಉದ್ಯೋಗ ಅವಕಾಶ ಏನಾದ್ರು ಇದೆಯಾ ಮೇಡಮ್? ಇದೆ ಸರ್, ಅವ್ರಿಗೆ ನಾವು ಗಾರ್ಮೆಂಟ್ಸ್ದವ್ರಿಗೆ ಕನೆಕ್ಟ್ ಮಾಡ್ಕೊಂಡಿರ್ತೀವಿ ಸರ್. ಅವ್ರು ಬಂದು ನಮ್ಗೆ ಕಂಪ್ಲೇಂಟ್ಸ್ ಅಥವಾ ಕಾರ್ಡ್ ಅದೆಲ್ಲ ಕೊಟ್ಟು ಹೋಗಿರ್ತಾರೆ ಸರ್. ಅವ್ರಿಗೆ ವರ್ಕರ್ಸ್ ಬೇಕಾಗಿರ್ತಾರೆ, ಇವ್ರು ಯಾರು ಇಂಟ್ರೆಸ್ಟೆಡ್ ಇರ್ತಾರೆ ಜಾಬ್ ಮಾಡ್ಬೇಕಂತ ಇರ್ತಾರೆ ಅಂಥವ್ರು ನಾವು ಅಲ್ಲೇ ಕನೆಕ್ಟ್ ಮಾಡ್ಕೊಡ್ತೀವಿ ಸರ್. ಇಲ್ಲಾಂದ್ರೆ ಕೆಲವಷ್ಟು ಹುಡುಗಿಯರು ಏನು ಮಾಡ್ತಾರೆ, ಮನೆಯೊಳಗೇ ಟೈಲರಿಂಗ್ ಕ್ಲಾಸ್ ಟೈಲರಿಂಗ್ ಮಾಡ್ಕೋತಾರೆ, ಟೈಲರಿಂಗ್ ಕ್ಲಾಸಸ್ ಮಾಡ್ತಾ ಇದ್ದಾರೆ ಸರ್. ಆಲ್ಮೋಸ್ಟ್ ಈಗ ಅಂಗಡಿ ಕೂಡ ಇಟ್ಟಿದ್ದಾರೆ, ಅವ್ರ ಸ್ವಂತ ಉದ್ಯೋಗ ಕೂಡ ಮಾಡ್ತಾರೆ ಸರ್. ಯಾಕೆ ಈ ಟ್ರೈನಿಂಗ್ ಮಹಿಳೆಯರು ಪಡ್ಕೋಬೇಕಂತ ಹೇಳ್ತೀರಿ?
ಯಾವಾಗ್ಲೂ ಮಹಿಳೆಯರು ಬೇರೆಯವ್ರ ಮೇಲೆ ಡಿಪೆಂಡ್ ಇರಬಾರ್ದು ಸರ್. ಹಿಂದಿಗ್ಲೂ ಒಂದ್ 2 ರೂಪಾಯಿ ಅವ್ರು ದುಡಿತಾ ಇದ್ರೆ ಅವ್ರಿಗೂ ಒಂದ್ ಮರ್ಯಾದೆ ಅಂತ ಇರುತ್ತೆ ಸರ್. ಬೇರೆಯವ್ರ ಮೇಲೆ ಡಿಪೆಂಡ್ ಇದ್ದಾಗ ಏನಾಗತ್ತ, ನಾವ್ ಹಸ್ಬೆಂಡ್ ಒಂದ್ 10 ರೂಪಾಯಿ ಕೊಡ್ರಿ, ನಾವ್ ಟಿಕೆಟ್ ತರ್ಬೇಕ, ಅಥವಾ ನನ್ ಸಿಡಿ ಕೊಡಿಸ್ರಿ, ಮಕ್ಳು ಫೀಸ್ ಇದೆ, ಪ್ರತಿಯೊಂದಕ್ಕೂ ಹಸ್ಬೆಂಡ್ ಕೇಳಲಿಕ್ಕೆ ಆಗಲ್ಲ ಸರ್. ಅದಕ್ಕೋಸ್ಕರ ಅವ್ರು ಸ್ವಂತ ಒಂದ್ ಏನಾರು ಬಿಸ್ನೆಸ್ ಮಾಡಾಕತ್ರೆ, ಒಂದ್ ಟೈಲರಿಂಗ್ ಕಲತ್ರೆ, ಒಂದ್ 2 ಬ್ಲೌಸ್ ಹೊಲಿದ್ರು ಕೂಡ ಅವ್ರು ಒಂದ್ 200 ರೂಪಾಯಿ ಇಡ್ತಾರೆ ಸರ್. ಅವ್ರ ಹಸ್ಬೆಂಡ್ ಕೂಡ ಹೆಲ್ಪ್ ಆಗತ್ತೆ, ಹೆಲ್ಪ್ ಆದಾಗ ಇವ್ರ ಹೆಂಡತಿ ಮಾಡ್ತಾ ಇದ್ದಾಳೆ ಅನ್ನೋದು ಗೌರವ ಇರುತ್ತೆ ಸರ್. ಹೆಂಡತಿ ಮೇಲೆ ಒಂದ್ ಗೌರವ ಬರುತ್ತೆ, ಒಂದ್ ಮಹಿಳೆಯರ ಮೇಲೆ ಗೌರವ ಇರುತ್ತೆ ಸರ್. ಒಂದ್ ಏನೋ ದುಡಿತಾ ಇದ್ದಾಳೆ, ಮನೆಯೊಳಗೆ ಮಾಡ್ಕೊಂಡು ತೆಗಿತಾ ಇಲ್ಲ, ಮನೆಯೊಳಗೆ ಕುತ್ಕೊಂಡು ಇದ್ದಿನಿಲ್ಲ ಅಂತಂದು, ಅದಕ್ಕೋಸ್ಕರ ಸ್ವಂತ ಬಿಸ್ನೆಸ್ ಒಂದ ಅಥವಾ ಸ್ವಂತ ಕೆಲಸ ಒಂದ್ ಮಾಡ್ಲೇಬೇಕು ಸರ್. ಮಹಿಳೆಯರು ವಿದ್ಯಾವಂತರಾಗ್ಲಿ ಅಥವಾ ವಿದ್ಯೆ ಇಲ್ದೇ ಇರೋರಾಗ್ಲಿ ಮಾಡ್ಲೇಬೇಕು ಸರ್. ಕೊನೆಯದಾಗಿ ನಿಮ್ಮ ಮಹಿಳೆಯರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನಮ್ಮ ಸಂಸ್ಥೆಗೆ ಬನ್ನಿ, ನಾವು ಇಲ್ಲಿ ಫ್ರೀಯಾಗಿ ಕಲಿಸ್ತಾ ಇದ್ದೀವಿ. ನಿಮ್ಗೆ ಯಾವ ಎಲ್ಲಿವರೆಗೂ ನೀವು ಕಲಿತೀರಿ ಅಲ್ಲಿವರೆಗೆ ಕಲಿಸ್ತೀವಿ ನಿಮ್ಗೆ. ನಾವು ನಮ್ಮ ಸಂಸ್ಥೆಗೆ ಬಂದು ಒಮ್ಮೆ ನೋಡಿ, ನೀವು ನಿಮ್ಗೆ ಗೊತ್ತಾಗುತ್ತೆ ನಾವ್ ಏನ್ ಕಲಿಸ್ತಾ ಇದೀವಿ ಏನಿಲ್ಲ ಅಂತ. ನಮ್ ಕಡೆ ಸಂಸ್ಥೆಗೆ ಬರ್ಬೇಕಾದ್ರೆ ನೀವು ಎಜುಕೇಶನ್ ಬೇಕಾ ಅಥವಾ ಎಜುಕೇಶನ್ ಬೇಡ ಇದು ಯಾವ್ದು ನಾವು ಕೇಳಲ್ಲ ನಿಮ್ಗೆ. ಎಜುಕೇಶನ್ ಇದ್ರು ಕೂಡ ಕಲಿಸ್ತೀವಿ, ಇಲ್ಲದೆ ಇದ್ರು ಕೂಡ ಕಲಿಸ್ತೀವಿ. ನಮ್ ಸಂಸ್ಥೆಗೆ ಬನ್ನಿ, ನಿಮ್ ಮನಸ್ ತೃಪ್ತಿ ಆದ್ರೆ ನೀವು ಅಡ್ಮಿಷನ್ ಮಾಡಿಸಿ ನೋಡಿ ಒಮ್ಮೆ, ನಿಮ್ಗೆ ಗೊತ್ತಾಗುತ್ತೆ ನಾವ್ ಏನ್ ಕಲಿಸ್ತಾ ಇದೀವಿ ಅಂತಂದ. ಬಂದು ನೋಡ್ಕೊಂಡು ನೀವು ಅಡ್ಮಿಷನ್ ಮಾಡಿಸಿ, ನೀವು ಚೆನ್ನಾಗಿ ಕಲೀರಿ, ನಮಗೂ ಒಂದು ಸ್ವಲ್ಪ ನೀವು ಚೆನ್ನಾಗಿ ಕಲಿತ್ರೆ ನಮ್ಗೆ ಹೆಮ್ಮೆ ಆಗುತ್ತೆ. ನಮ್ಮ ಸಂಸ್ಥೆಲಿಂತ್ರ ಇಷ್ಟು ಜನ, ಒಂದು 10,000 ಜನ ಸ್ಟೂಡೆಂಟ್ಗಳಿಗೆ ನಾವು ಇಲ್ಲಿಂತ್ರ ಇದು ಮಾಡ್ಕೊಂಡಿದ್ದೀವಿ, ಕಲ್ಸಿದ್ದೀವಿ. ಎಲ್ಲರೂ ಕೂಡ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಅವ್ರ ಸ್ವಂತ ಬಿಸ್ನೆಸ್ ಮಾಡ್ಕೋತಾ ಇದ್ದಾರೆ, ಮನೆಯವ್ರು ಟೈಲರಿಂಗ್ ಮಾಡ್ತಾ ಇದ್ದಾರೆ, ಅವ್ರು ಜಾಬಿಗೆ ಕೂಡ ಹೋಗ್ತಾ ಇದ್ದಾರೆ, ಗಾರ್ಮೆಂಟ್ಸ್ನಲ್ಲಿ ಕೂಡ ಜಾಬಿಗೆ ಹೋಗ್ತಾ ಇದ್ದಾರೆ ನಮ್ಮ ಕಡೆ ಬಂದವರು. ಆಲ್ಮೋಸ್ಟ್ 10,000 ಮಟ್ಟ ನಾವು ಸ್ಟೂಡೆಂಟ್ಗಳು ಕಲ್ಸಿದ್ದೀವಿ. ಪಾರ್ಲರ್, ಆರಿ ವರ್ಕ್, ಆನಂತರ ಟೈಲರಿಂಗ್ ಕ್ಲಾಸ್, ಮೆಹಂದಿ ಕ್ಲಾಸಸ್, ಇವೆಲ್ಲ ಕ್ಲಾಸಸ್ ಎಲ್ಲ ಫ್ರೀ ಆಗಿ ಇರುತ್ತೆ. ನೀವು ಒಮ್ಮೆ ಬಂದು ನೋಡ್ಕೊಳ್ಳಿ, ಜಾಯ್ನ್ ಆಗಿ. ಇಷ್ಟೇ ನಮ್ದು ಇದು ಹೇಳೋದು. ನೀವು ಮಹಿಳೆಯರಾಗಿ ಒಂದ್ ಹೆಜ್ಜೆ ಮುಂದಿಡಿ, ನಿಮ್ ಜೊತೆಗೆ ಹಿಂದಿನವ್ರು ಕೂಡ ಒಂದ್ 10 ಹೆಜ್ಜೆ ಮುಂದಿಟ್ಕೊಂಡು ಬರ್ತಾರೆ. ಎಲ್ಲರಿಗೂ ನಮ್ಮ ಮಹಿಳೆಯವ್ರು ಕಡಿಮೆ ಇಲ್ಲ ಅಂತ ತೋರಿಸ್ಕೊಳ್ಳೋಣ, ನಾವು ಕೂಡ ಮುಂದ್ ಬರೋಣ, ಬೇರೆಯವ್ರು ಕೂಡ ಮುಂದ್ ತಗೊಳ್ಳೋಣ, ಎಲ್ಲರೂ ಕೂಡಿ ನಾವು ಬೆಳೆಯೋಣ, ಇದೇ ಉದ್ದೇಶ. ಹೆಣ್ಮಕ್ಕಳೇ ಸ್ಟ್ರಾಂಗ್ ಗುರು.